ಪ್ರತಿಯೊಂದು ಜಾಗವನ್ನು ಸ್ವಚ್ಛವಾಗಿ ಇಡಬೇಕು ಅಂತ ಹಲವು ಸಂಘ ಸಂಸ್ಥೆಗಳು ಜಾಗೃತಿ ಮೂಡಿಸಿರ್ತವೆ. ಆದರೆ ಇಲ್ಲೊಂದು ಶಾಲೆಯ ಸುತ್ತಲೂ ಅಶುಚಿತ್ವದ ವಾತಾವರಣ ಎದ್ದು ಕಾಣ್ತಾ ಇದೆ. ಅಧಿಕಾರಿಗಳು ಮಾತ್ರ ಮೌನವಾಗಿದ್ದಾರೆ. ಈ ಕುರಿತಾದ ಒಂದು ಬ್ರೇಕಿಂಗ್ ಬರ್ತಿದೆ ನೋಡಿ. ಕಸಕಡ್ಡಿ ತುಂಬಿದ ಕೊಳಚೆ ಚರಂಡಿ ಪಕ್ಕದಲ್ಲೇ ಮಕ್ಕಳು ಪಾಠ ಕೇಳುವಂತಹ ದುಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಈಗ ಶಿಕ್ಷಕರು ಕೂಡ ಅಲ್ಲೇ ಪಾಠ ಮಾಡ್ತಾ ಇದ್ದಾರೆ, ಅಧಿಕಾರಿಗಳು ಕೂಡ ಇದು ನೋಡ್ತಾ ಇಲ್ಲ, ಯಾರಿಗೂ ಈ ಪರಿಸ್ಥಿತಿಯನ್ನ ಇಲ್ಲಿ ಕಾಣಿಸ್ತಾನೆ ಇಲ್ಲ ಅನ್ನೋದು ಕೂಡ ಇಲ್ಲಿ ಅಲ್ಲಿರುವಂತಹ ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ. ಸತತವಾಗಿ 15 ವರ್ಷಗಳಿಂದ ಅಣ್ಣೂರು ಕೆರೆ ಚಿತ್ರಣ ಮಾತ್ರ ಇಲ್ಲಿ ಬದಲಾಗಿಲ್ಲ. ಗುಂಡ್ಲುಪೇಟೆ ತಾಲೂಕಿನ ಅಣ್ಣೂರು ಕೆರೆ ಗ್ರಾಮದಲ್ಲಿ ಇದು ಘಟನೆ ನಡೆದಿದೆ. ಎಸಿಗ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಅಣ್ಣೂರು ಕೆರೆ ಗ್ರಾಮದ ಒಂದು ಅವ್ಯವಸ್ಥೆ ಹೇಗಿದೆ, ಅಲ್ಲಿ ಗ್ರಾಮ ಪಂಚಾಯತಿ ಕಾರ್ಯಾಲಯ ಕೂಡ ನೋಡ್ತಾ ಇದ್ದೀರಾ. ಈಗ ನೀವು ಈ ರೀತಿಯಾಗಿ ಕಸ ಕಡ್ಡಿ ತುಂಬಿ ಚರಂಡಿ ಪಕ್ಕದಲ್ಲೇ ಮಕ್ಕಳು ಪಾಠ ಕೇಳೋದು ಅಂತ ಅಂದ್ರೆ ಸಹಜ ಅನ್ಸುತ್ತೆ. ಈಗ ನಮ್ಮನೆಯಲ್ಲಿ ನಮ್ಮನೆಯೇ ಕೂಡ ಈಗ ನಾವು ಸ್ವಚ್ಛತೆಯಿಂದ ಇಟ್ಕೊಳ್ಳೋಕೆ ಎಷ್ಟೊಂದು ಕೆಲಸ ಮಾಡ್ತೀವಿ, ಹಾಗೆ ಇಲ್ಲಿ ಅಧಿಕಾರಿಗಳು ಮಾತ್ರ ಇಲ್ಲಿ ಮೌನವಾಗಿದ್ದಾರೆ. ಯಾಕೆ ಯಾರಿಗೂ ಇದು ಕಾಣಿಸ್ತಾ ಇಲ್ಲ, ಇಲ್ಲಿ ಇಲ್ಲಿರುವಂತಹ ಅವ್ಯವಸ್ಥೆ ಯಾರಿಗೂ ಕಾಣಿಸ್ತಾ ಇಲ್ಲ ಅಂತ ಅಲ್ಲಿ ಸ್ವತಃ ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ಈ ರೀತಿಯಾಗಿ ತೊಂದರೆ ಆದ್ರೆ ಏನಾದರೂ ಹೆಚ್ಚು ಕಡಿಮೆ ಆರೋಗ್ಯದಲ್ಲಿ ಏರುಪೇರು ಆದ್ರೆ ಇದಕ್ಕೆ ಹೊಣೆ ಯಾರು, ಜವಾಬ್ದಾರರು ಯಾರು ಇದಕ್ಕೆ ಅಂತ ಇಲ್ಲಿ ಸ್ವತಃ ಅಲ್ಲಿರುವಂತಹ ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ. ಈ ರಸ್ತೆ ಚರಂಡಿ ಎಲ್ಲ ಕಾರಣ ಸ್ವಲ್ಪ ಮಕ್ಕಳಿಗೆ ತೊಂದರೆ ಆಗೋ ಸಿಗತ ಉಂಟಾಯ್ತಾ, ಆದ್ರೂ ಯಾರೋ ಸುಮಾರು
ನನಗೆ ಗೊತ್ತಿದ್ದ ಮಟ್ಟ ಒಂದು 15 20 ವರ್ಷದಿಂದ ಇದು ಅದೇ ರೀತಿ ಅದ. ನಾವು ಬಂದ ಪೀಡಿ ಹೋಗ ಮತ್ತೆ ಈ ಸೆಕ್ರೆಟರಿಗಳಿಗೆ ಎಲ್ಲರಿಗೂ ಹೇಳ್ತೀವಿ, ಹೇಳಿ ಅರ್ಜಿ ಕೊಟ್ಟಿರುವೆ ಮಾಡಿಸ್ತೀವಿ ಅಂತ ಹೇಳ್ತಾರ. ಅದು ಇನ್ನೂ ಮುಗಿಸೋದು ಯಾವುದೂ ಕ್ರಮ ತಗೊಂಡಿಲ್ಲ ಅವರು. ಈ ತಗೊಳ್ಳಿ ಅಂತಂದ್ರೆ ಅದು ಕ್ಲೀನ್ ಮಾಡಿಸ್ಬಿಡ್ತಾರ ಯಾರಿಗೂ ಬಂದಾಗ. ಅಷ್ಟು ಮಾಡಿಸ್ಬಿಟ್ಟು ಇನ್ನೂ ನೆಕ್ಸ್ಟ್ ಕೇಳಿದ್ರ ಈ ಟ್ರೈನ್ ಆಗದ ನಿಮ್ಮ ಅಲ್ಲಿ ಗಂಟು ಮಾಡಿಸ್ತೀವಿ ಅಂತ ಹೇಳ್ತಾರ. ನೆಕ್ಸ್ಟ್ 4 ಲಕ್ಷ ಹಾಕಿದ್ರು ಹಾಕಿದ್ರು ಅಲ್ಲಿಂದ 4 ಲಕ್ಷ ಗೀಟಲ್ಲಿ ಸ್ಲಾಬ್ ಮುಚ್ಚಬೇಕು ಮೇಲ್ಗಡೆಲ್ವೆ, ಇದು ಮಕ್ಕಳಿಗೆ ತೊಂದರೆ ಆಗೋದ್ರಿಂದ ಅಂತ ನಮ್ಗೆ ಆ ಮಾಹಿತಿ ಕೊಡ್ತಾನೆ ಬರ್ತಾ ಇರ್ತಾರ. ಅದರಿಂದ ಈಗ ನೀವೇ ಅದನ್ನ ತೀರ್ಮಾನ ಮಾಡಿಸಿ ಇದನ್ನ ಯಾಸಿ ಪೀಡಿ ಹೋಗಿ ಹಾಸ್ಬೇಕು. ಅಥವಾ ಹಂಗೆ ನೋಡಿ ಸ್ಕೂಲು ಎಲ್ಲ ಮಕ್ಕಳಿದ್ರಿಂದ ಈ ಡೆಂಗ್ಯು ಜ್ವರ ಇವಾಗ ನಿಮಗೆ ಗೊತ್ತಿರೋ ಅತ್ಯಂತ ವಿಷಯ ಈ ಮತ್ತೆ ಕೊರೋನಾ ವೈರಸ್ ಅನ್ಕೊಂಡು ಏನೋ ಇವಾಗ ಇರುವಾಗ ಹರಡೋ ಸಂಭ್ರಮ. ಅದರಿಂದ ಸ್ವಲ್ಪ ಇದು ಎಚ್ಚೆತ್ಕೊಂಡು ಇದನ್ನ ಟ್ರೈನ್ ಆದಷ್ಟು ಬೇಗ ಇದ ಮಾಡಿಸ್ಕೊಡ್ಬೇಕು ಅಂತ ನಮ್ಮ ಅಭಿಪ್ರಾಯ. ಕಬಿಟೆ ಸರ್ ಸ್ಕೂಲ್ ಮಕ್ಕಳು ಓದ್ತಾ ಇರೋದು ಅಂಗನವಾಡಿ ಇದೆ, ಪಂಚಾಯತ್ ಇದೆ, ಎಲ್ಲ ಮಳೆ ಹಾಕ್ಬಿಟ್ಟು ಈ ಕಡೆ ಸ್ಕೂಲ್ ಮಕ್ಕಳು ಊಟ ಮಾಡ್ತಾರೆ, ಎಲ್ಲ ಮಲಮೂತ್ರ ಮಾಡ್ತಾ ಇದಾರೆ, ವಿದ್ಯುತ್ ವಾಸನ ತಿರುಗಡಕ್ಕಾಗಲ್ಲ, ಮಳೆ ಎಲ್ಲ ಬೆಳ್ಕೊಬಿಟ್ಟಿದೆ, ಒಂದು 10-15 ವರ್ಷಗಳಿಂದ ಹಿಂಗೆ ಬಿದ್ದಿದೆ, ಯಾರು ಕೂಡ ಈ ಕಡೆ ತಲೆ ಹಾಕ್ತಾ ಇಲ್ಲ, ಎಲ್ಲ ನೋಡಿ ನೋಡಿ ಬೇಜಾರಾಗುತ್ತೆ ಸರ್. ತಿರುಗಡಕ್ಕಾಯ್ತು ಇಲ್ಲಿ ಪ್ರೀತಿ ವಾಸ ನಡೀತಿದೆ, ಜಾಗ ತುಂಬ ಸ್ವಚ್ಛತೆ ಇಲ್ಲ, ಇಲ್ಲಿ ಭಾಳ ಗಲೀಜು, ಈ ಕಡೆ ಮೋರಿ ವಾಸ ನಡೀತಿದೆ, ಯಾರನ್ನೂ ಕ್ಲೀನ್ ಮಾಡಲ್ಲ, ಈ ಕಡೆ ಮಳೆ ಎಲ್ಲ ಬೆಳ್ಕೊಬಿಟ್ಟು ಈ ಪ್ರೀತಿ ವಾಸನ ಸಹ ತಿರುಗಡಕ್ಕಾಯ್ತಿಲ್ಲ, ತುಂಬ ತೊಂದರೆ ಇದೆ ಸರ್. ಗ್ರಾಮ ಡೆಂಗಿ ಜ್ವರ ವಾಮಿಟ್ ಮಾಡ್ಕೋತಾವೆ, ಫುಲ್ ವಾಸ ನಡೀತಿದೆ, ಎಲ್ಲ ವಾಮಿಟ್ ಮಾಡ್ಕೋತಾವೆ, ತುಂಬ ತೊಂದರೆ ಇದೆ ಗ್ರಾಮಕ್ಕೆ, ದಯವಿಟ್ಟು ಕ್ಲೀನ್ ಮಾಡಿಸ್ಕೊಳ್ತೀವಿ ಸರ್. ಈಗ ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಒಂದ್ ಕಡೆಗೆ ಇಲ್ಲಿ ಕೊಳಚೆಯಿಂದ ಕೂಡಿರುವಂತಹ ವಾತಾವರಣ ಕಾಣಿಸ್ತಾ ಇದೆ, ಇನ್ನೊಂದು ಕಡೆಗೆ ಅಲ್ಲಿ ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ. ಸತತವಾಗಿ 15 ವರ್ಷಗಳಿಂದ ಈ ರೀತಿಯಾಗಿ ಇಲ್ಲಿ ಅವ್ಯವಸ್ಥೆಯಿಂದ ಕೂಡಿದೆ, ಮಕ್ಕಳು ಕೂಡ ಇದೇ ರೀತಿಯಾಗಿ ಇಂತಹ ಜಾಗದಲ್ಲೇ ಕುಳಿತು ಪಾಠ ಪ್ರವಚನ ಕೇಳುವಂತಹ ದುಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಆದರೆ ಯಾರೊಬ್ಬರು ಅಧಿಕಾರಿಗಳು ಮಾತ್ರ ಇತ್ತ ಕಡೆ ಬರ್ತಾ ಇಲ್ಲ, ಕೇಳ್ತಾ ಇಲ್ಲ. ಇಲ್ಲಿ ಯಾವ ರೀತಿಯಾಗಿ ಪಾಠ ಪ್ರವಚನ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಯಾರೊಬ್ಬರು ಇತ್ತ ಕಡೆ ಬರ್ತಾ ಇಲ್ಲ ಅನ್ನೋದು ಕೂಡ ಅಲ್ಲಿ ಸ್ಥಳೀಯ ಮಹೇಶ್ ಅವರು ಕೂಡ ಇಲ್ಲಿ ಆರೋಪ ಮಾಡಿದ್ದಾರೆ. ಈಗ ಮಕ್ಕಳು ಕೂಡ ನೋಡ್ತಾ ಇದ್ದೀರಾ, ಒಂದು ಕಸ ಕಡ್ಡಿ ಇರುವಂತಹ ಜಾಗದಲ್ಲಿ ಪಕ್ಕದಲ್ಲಿ ಚರಂಡಿ ಇರುವಂತಹ ಜಾಗದಲ್ಲಿ ಕುಳಿತು ಪಾಠ ಕೇಳ್ತಾ ಇದ್ದಾರೆ. ಎಸ್, ಇದರ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ಅಲ್ಲಿರುವಂತಹ ಸ್ಥಳೀಯ ಮಹೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಮಹೇಶ್, ಇದು ಎಷ್ಟು ದಿನದಿಂದ ಈ ರೀತಿಯಾಗಿ ಅಲ್ಲಿ ನಡೀತಾ ಇದೆ, ಅಂದ್ರೆ ಮಕ್ಕಳಿಗೆ ಸರಿಯಾದ ರೀತಿಯಾಗಿ ವ್ಯವಸ್ಥೆ ಅಲ್ಲಿ ಇಲ್ಲ, ಯಾರೊಬ್ಬರು ಅಧಿಕಾರಿಗಳು ಕೂಡ ಬರ್ತಾ ಇಲ್ಲ ಅಲ್ಲಿ? ಹೇಳಿ ಹೇಳಿ. ಅದೇ ಮೇಡಮ್, ಸುಮಾರು ನಾವು ಹೆಚ್ಚು ಕಡಿಮೆ ಇವಾಗ ಒಂದು 15 ವರ್ಷದಿಂದ ಅದೇ ರೀತಿ ಬರ್ತಾ ಇದೆ ಮೇಡಮ್. ಇವಾಗ 15 ವರ್ಷದಿಂದ ಬಂದ ಪೀಡಿಯೋಗಳೆಲ್ಲ ಬಂದರೆಲ್ಲ ಬರ್ಕೊಂಡು ನೋಡ್ತಾ ಇರ್ತಾರೆ ಅಷ್ಟೇ ಮೇಡಮ್, ಅದು ಮೇನ್ ರೋಡ್ ಅಲ್ಲಿ. ಅಲ್ಲ, ಯಾರೊಬ್ಬರು ಇಲ್ಲಿ ಅಧಿಕಾರಿಗಳ ಗಮನಕ್ಕೆ ತರೋ ಪ್ರಯತ್ನ ಮಾಡಿಲ್ವಾ ಮೇಡಮ್? ಅಧಿಕಾರಿ ಗಮನಕ್ಕೆ ತಂದ್ರೆ ಎಂಎಲ್ಎ ಹತ್ರ ಮತ್ತೆ ಮಿನಿಸ್ಟರ್ ಎಲ್ಲ ಬಂದಿದ್ರೆ ಮೇಡಮ್, ಅವಾಗೆಲ್ಲ ಅವ್ರ ಗಮನಕ್ಕೆಲ್ಲ ತಂದಿದ್ರು ಮೇಡಮ್ ಅದನ್ನ, ಅವ್ರು ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಮೇಡಮ್. ಅಂದ್ರೆ ಯಾವಾಗ ನೀವು ಅವರಿಗೆ ಹೇಳಿದ್ದು ಈ ರೀತಿಯಾಗಿ ಇಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂತ? ಏನಂತ ಮೇಡಮ್, ಯಾವಾಗ ನೀವು ಅವರಿಗೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದು ಅಂತ? ಮೇಡಮ್, ನಾವು ತಂದಿನ ಮೊದಲು ಸರಿ ಮೊದಲು ಬೈಯರ ತನಕ ಅವಾಗೂ ಇಲ್ಲಿ ಇದ್ರು ಸ್ಟೇಡಿಯಂ ಬಂದಿರಾಗೂ ತಿಳಿಸಿದ್ರು ಮೇಡಮ್ ಅದನ್ನ. ಅವರು ಕ್ರಮ ತಗೊಳ್ತೀವಿ ನಾವು, ಹೇಳ್ತೀವಿ ಹೇಳ್ತೀವಿ ಮಾಡ್ಕೊಡ್ತೀವಿ ಅಂತೆಲ್ಲ ಹೇಳಿದ್ರು ಮೇಡಮ್. ಅಲ್ಲ, 15 ವರ್ಷಗಳಿಂದ ಈ ರೀತಿಯಾಗಿ ಇಲ್ಲಿ ಸಮಸ್ಯೆ ಇದೆ ಅಂತ ಅಂದ್ರೂ ಕೂಡ ಯಾರೊಬ್ಬರು ಅಧಿಕಾರಿಗಳು ಇತ್ತ ಕಡೆ ಬಂದೇ ಇಲ್ವಾ ಹಾಗಾದ್ರೆ? ಹೌದು ಮೇಡಮ್, ಅದು ಬಂದು ಬಂದಿದ್ರು ಮೇಡಮ್, ಬಂದಿರೋ ಅದ್ರ ಗಮನ ಗಮನರಿಸ್ತಾರೆ ಮೇಡಮ್, ಅವ್ರು ಬಂದು ನೋಡ್ತಾ ಇದ್ರೆ ನೋಡಿದ್ರು ಗಮನರಿಸ್ತಾರೆ ಮೇಡಮ್ ಅವರು. ಆದ್ರೆ ಅಲ್ಲಿ ವ್ಯವಸ್ಥೆ ಮಾಡಲಿಕ್ಕೆ ಮುಂದಾಗಿಲ್ಲ? ಮಾಡಕ್ ಮುಂದಾಗಿಲ್ಲ ಮೇಡಮ್. ಅಲ್ಲ, ಅಲ್ಲಿರುವಂತ ಶಿಕ್ಷಕರು ಕೂಡ ಯಾರೊಬ್ಬರು ಇದ್ರ ಬಗ್ಗೆ ಗಮನ ಹರಿಸಿಲ್ವಾ, ಅಂದ್ರೆ ಅಧಿಕಾರಿಗಳ ಗಮನಕ್ಕೆ? ಅವರು ಗಮನರಿಸಿದ್ರು ಮೇಡಮ್, ಅವರು ಗಮನರಿಸಿ ಅವ್ರಿಗೂ ಅರ್ಜಿ ಮೇಲೆ ಕೊಟ್ಟಿದ್ದಾರೆ ಮೇಡಮ್ ಪಂಚಾಯತಿಗೆ. ಅವ್ರು ಮಾತ್ರ ಅವರು ಬೆಲೆ ಕೊಡ್ತೇನೆ, ನಾವು ಏನ್ರಿ ಮಾಡೋದು ಎಲ್ಲ ಈ ರೀತಿ ಹೇಳ್ತಾ ಇದಾರೆ, ಅವ್ರು ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ತಾರ, ನಾವು ಕೊಡ್ತೀವಿ ಅಂತೆಲ್ಲ ಅವರು ಮಾತ್ರನೇ ಹೇಳ್ತಾರೆ ಮೇಡಮ್, ನಮ್ಮ ಹತ್ರನೇ ಹೇಳ್ತಾರೆ ಮೇಡಮ್ ಅವರು. ಅಲ್ಲ, ಈಗ ಸದ್ಯಕ್ಕೂ ಅದೇ ಜಾಗದಲ್ಲಿ ಪಾಠ ಮಾಡ್ತಾ ಇದಾರ ಶಿಕ್ಷಕರು ಅಲ್ಲಿ? ಮಾಡ್ತಾ ಇದಾರೆ ಮೇಡಮ್, ಮತ್ತೆ ಪಾಠ ನಡೀತಾ ಇದೆ ಮೇಡಮ್, ಅಂಗನವಾಡಿ ಐತೆ ಮತ್ತೆ ಎಲ್ಲ ಸ್ಕೂಲ್ ಎಲ್ಲ ನಡೀತಾ ಇದೆ ಮೇಡಮ್ ಇವಾಗ. ಮಕ್ಕಳು ಹೇಗಿದ್ದಾರೆ ಅಲ್ಲಿ, ಅಂದ್ರೆ ಆರೋಗ್ಯವಾಗಿದ್ದಾರ ಮೇಡಮ್? ಆರೋಗ್ಯವಾಗಿದ್ದಾರೆ, ಇದ್ರು ಅದ್ರೂ ಪ್ಲಾನ್ ನಮ್ಮ ಇರ್ತದ, ಇದು ಹೇಳ್ಕೊಳಕ್ ಆಯ್ತಾರೆ ಮೇಡಮ್ ಅವ್ರು. ಅವ್ರು ಏನ್ ಹೇಳ್ತಾರ ಅಂತಂದ್ರೆ, ನಮ್ಗೆ ಸುಮಾರು ನಮ್ನೆ ಮಳೆ ಸೌರ್ಯ ಬನ್ನಿ ಅಂದ್ಬಿಟ್ಟು ಕರೆಸಿ ನಮ್ಮ ಕರೆಸಿ ಕೇಳಿದ್ರು ಅವರು, ಹೆಡ್ ಮಾಸ್ಟರ್ ಕರೆಸಿದ್ರು ಮತ್ತೆ ಮೇಡಮ್ ಅವರೆಲ್ಲ ನಮ್ಮ ಹತ್ರನೂ ಯಾವ್ದು ಈ ರೀತಿಯಾದ ಸೊಟ್ಟೆಗೊಳಿಸ್ತಾ ಇಲ್ಲ. ಅಲ್ಲಿ ಇರುವಂತಹ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಯಾರೊಬ್ರು ಕೂಡ ಏನು ಮಾತಾಡ್ತಾ ಇಲ್ಲ ಈ ಸಮಸ್ಯೆ ಬಗ್ಗೆ? ಯಾರು ಮಾತಾಡ್ತಿಲ್ಲ ಮೇಡಮ್, ಅವ್ರು ಯಾವ್ದು ಹತ್ರ ಗಮನಕ್ಕೆ ತಗೋದಲ್ಲ ಮೇಡಮ್ ಅವರು. ಅದಕ್ಕೆ ಕೇಳಿದ್ರೆ ಇದೇ ರೀತಿ ಮೇಡಮ್, ಮಾಡ್ತೀವಿ ಮಾಡ್ತೀವಿ, ಅದು ಅಮೌಂಟ್ ಸಾಲ್ಟೇಜು 4 ಲಕ್ಷ ಕಳಿಸಿದಾರೆ, ಅದು ಸಾಲ್ಟೇಜ್ ಆಯ್ತದ ಅಂತೆಲ್ಲ ಅವರು ಮಾಹಿತಿ ಕೊಡ್ತಾರೆ ಮೇಡಮ್ ಕೇಳಿದ್ರೆ. ಅಲ್ಲ, ಈ ಸ್ಕೂಲ್ SDMC ಆಗಿದೆಯಾ?
महेश धन्यवाद करे मे ना अली अली अधिकारी संपर्क प्रयत्नी हद्द वर्ष मकलू अदे जगह कुछ पाठ माता अली शिक्षक अदे व्यवस्थे कूड़ी जगह पाठ केल्ता इतनी समस्या आज अधिकारी कड़े गमन हरस्ताने ऐनोदे मूल कारण अश्ने का याकंद्रे हलू बारी मनवी मैं अली स्थीय अली शिक्षक कूड़ा मनवी ಮಾಡಿದ್ದಾರೆ ಅಧಿಕಾರಿಗಳಿಗೆ ಈ ರೀತಿಯಾಗಿ ಮಕ್ಕಳಿಗೆ ಇಲ್ಲಿ ತೊಂದರೆ ಆಗ್ತಾ ಇದೆ ಪ್ರತಿದಿನ ಚರಂಡಿ ಪಕ್ಕದಲ್ಲೇ ಕುಳಿತು ನಾವು ಪಾಠ ಮಾಡ್ತಾ ಇದ್ದೀವಿ ಅಂತ ಕೂಡ ಎಲ್ಲ ಅಧಿಕಾರಿಗಳ ಗಮನಕ್ಕೂ ತಂದ್ರೂ ಕೂಡ ಯಾರೊಬ್ಬರು ಇತ್ತ ಕಡೆ ಬರ್ತಾನೆ ಇಲ್ಲ ಇಲ್ಲಿ ಒಂದು ಮಕ್ಕಳಿಗೆ ಸರಿಯಾದ ರೀತಿಯಾಗಿ ವ್ಯವಸ್ಥೆಯನ್ನ ಕಲ್ಪಿಸಿ ಕೊಡಲು ಮುಂದಾಗ್ತಾ ಇಲ್ಲ ಎಸ್ ಇದ್ರು ಇದು ಈ ಕುರಿತಾದ ಸ್ಟೋರಿ ನಾವು ಇಲ್ಲಿಗೆ ಬಿಡೋದಿಲ್ಲ ಹಾಗೆ ಅಧಿಕಾರಿಗಳಿಗೂ ಕೂಡ ನಾವು ಸಂಪರ್ಕ ಮಾಡಲು ಪ್ರಯತ್ನಿಸುತ್ತೇವೆ ये नोड़ता दृश्य का सततवा हेल्ता गुंडलपेटे तालूकिन अण्णूर केरे ग्राम रीतिया अशुचित्व वातावरण एदू का है प्रधानमंत्री स्वच्छ भारत कनसु अली स्वतः स्थल आरोप माता अधिकारी विरुद्ध प्रश्ने आता याकंद्रे इष्ट तौंदी अधिकारी ऐनता अली स्थल प्रश्ने ಎಸ್ ಇದರ ಬಗ್ಗೆ ಮಾಹಿತಿಯನ್ನ ಕೊಡದಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಶಿವಕುಮಾರ್ ಇದು ಸತತವಾಗಿ 15 ವರ್ಷಗಳಿಂದ ಈ ರೀತಿಯಾಗಿ ಸಮಸ್ಯೆ ಎದ್ದು ಕಾಣಿಸ್ತಾ ಇದೆ ಆದರೆ ಇಲ್ಲಿ ಅಧಿಕಾರಿಗಳು ಮಾತ್ರ ಬರ್ತಾ ಇಲ್ಲ ಅಂತ ಕಡೆಗೆ ಆಸ್ಮಿತ ಇಲ್ಲಿ ಏನಾಗಿದೆ ಅಂದ್ರೆ ಗುಂಡ್ಲುಪೇಟೆ ತಾಲೂಕು ಅಣ್ಣೂರ್ಕೇರಿ ಗ್ರಾಮದಲ್ಲಿ ಏನು ಒಂದು ಪ್ರಧಾನಮಂತ್ರಿಗಳ ಸ್ವಚ್ಛ ಭಾರತ ಏನು ಕಾನ್ಸೆಪ್ಟ್ ಇತ್ತು ಅದು ಸಂಪೂರ್ಣವಾಗಿ ಎದ್ದು ಪಿಡಿಒ ಗ್ರಾಮ ಪಂಚಾಯತಿ ಸದಸ್ಯರು ಅದೇ ಹಾದಿಯಲ್ಲಿ ಓಡಾಡ್ತಾರೆ ಆದರೆ ಚಿತ್ರಣ ಮಾತ್ರ ಇನ್ನೂ ಬದಲಾಗಿಲ್ಲ ಈಗಾಗಲೇ ಈಗ ಡೆಂಗ್ಯೂ ಮತ್ತೆ ಸಾಂಕ್ರಾಮಿಕ ರೋಗಗಳ ಭೀತಿಯಲ್ಲಿ ಇಲ್ಲಿವರೆಗೂ ಆ ಶಾಲೆಯಲ್ಲಿ ಮಕ್ಕಳು ಪಾಠ ಪ್ರವಚನನ ಕಲ್ಪಿಸಿಕೊಂಡು ಹೋಗ್ತಾ ಇದ್ದಾರೆ ಆದರೆ ಇದನ್ನ ಈ ದೃಶ್ಯವನ್ನ ಯಾವೊಬ್ಬ ಅಧಿಕಾರಿಯನ್ನು ಗಮನಿಸುವಂತ ಒಂದು ಗೋಜಿಗೆ ಹೋಗ್ತಾ ಇಲ್ಲ ಅಲ್ಲ ಅಲ್ಲಿರುವಂತ ಸ್ಥಳೀಯರು ಹಾಗೆ ಶಿಕ್ಷಕರು ಕೂಡ ಅಧಿಕಾರಿಗಳ ಗಮನಕ್ಕೆ ತಂದಿದ್ರಂತೆ ಈ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ ಅಂತ ಆದರೂ ಕೂಡ ಡೋಂಟ್ ಕೇರ್ ಅಂತ ಇದ್ದಾರೆ ಮೌನವಾಗಿದ್ದಾರೆ ಯಾಕೆ ಮೂಲ ಕಾರಣ ಏನು ಇದಕ್ಕೆ ಇದು ನೆನ್ನೆ ಮೊನ್ನೆ ಒಂದು ಇಶ್ಯೂ ಅಲ್ಲ ಅಂತ ಇದು ಸುಮಾರು ಹಲವಾರು ವರ್ಷಗಳಿಂದ ನಡೆಕೊಂಡರು ಅಲ್ಲಿ ಸ್ಥಳೀಯವಾಗಿ ಒಂದು ಮಹೇಶ್ ಅಂತ ಇದ್ದಾರೆ ಸ್ಥಳೀಯ ಶಾಸಕರ ಗಮನ ಗ್ರಾಮ ಪಂಚಾಯತರಿಗೆ ತಿಳಿಸಿದ್ರೆ ಅವರು ನಾವು ಅಮೌಂಟ್ ಸಾಕಾಗ್ತಾ ಇಲ್ಲ ನಮಗೆ ಬರೋದು ಸ್ಲ್ಯಾಬ್ ಹಾಕಿ ಅದನ್ನ ಕ್ಲೋಸ್ ಮಾಡಬೇಕು ಹಾಗಾಗಿ ನಾವು ಹೆಚ್ಚಿನ ಅನುದಾನಕ್ಕೋಸ್ಕರ ಕಾಯ್ತಾ ಇದೀವಿ ಅನ್ನೋ ಒಂದು ಮಾತುಗಳನ್ನು ಹೇಳ್ತಾರೆ ಅಂತ ಒಂದು ಮಾಹಿತಿ ಲಭ್ಯವಾಗಿದೆ ನಮಗೆ ಹಾಗಾದ್ರೆ ಇದಕ್ಕೆ ಮುಕ್ತಿಯೇ ಇಲ್ವಾ ಇದಕ್ಕೆ ಮುಕ್ತಿ ಅಂದ್ರೆ ಕಳೆದ ಈಗ ಹಲವಾರು ವರ್ಷಗಳಿಂದ ನಡೆಯುತ್ತಾ ಬಂದಿದೆ ಈಗ ಯಾವಾಗಲೂ ಅದಕ್ಕೆ ಒಂದು ಮುಕ್ತಿಯನ್ನ ಕೊಡಬಹುದಾಗಿತ್ತು ಆದ್ರೆ ಅಲ್ಲಿ ಗಮನ ಹರಿಸ್ತಾ ಇಲ್ಲ ನೀವು ಅಲ್ಲಿ ದೃಶ್ಯಗಳನ್ನ ನೀವು ನೋಡಬಹುದಾಗಿದೆ ಅಸ್ಮಿತ ಗ್ರಾಮ ಪಂಚಾಯತಿ ಆವರಣದ ಎದುರುಗೇನೆ ಅಶುಚಿತ್ವ ಒಂದು ತಾಂಡವ ಆಡ್ತಾ ಇದೆ ಅದರ ಪಕ್ಕದಲ್ಲೇ ಶಾಲೆ ಕಟ್ಟಡ ಇದೆ ಅಂಗನವಾಡಿ ಕಟ್ಟಡ ಇದೆ ಮಕ್ಕಳಿದ್ದಾವೆ ಅಲ್ಲೇ ಪಾಠ ಪ್ರವಚನ ಅಲ್ಲೇನೆ ಊಟ ಈಗಾಗಲೇ ಗುಂಡ್ಲುಪೇಟೆ ಅಂತ ಡೆಂಗ್ಯೂ ಜ್ವರ ಲಕ್ಷಣಗಳು ಕಾಣಿಸ್ಕೊಂಡಿದೆ ಸುಮಾರು 5 ಜನಕ್ಕೆ ಡೆಂಗ್ಯೂ ಜ್ವರ ಆವರಿಸಿದೆ ಅಂತ ಒಂದು ಮಾಹಿತಿ ಲಭ್ಯವಾಗಿದೆ ಇಷ್ಟೆಲ್ಲ ಆದ್ರೂ ಅಧಿಕಾರಿಗಳಾಗ್ಲಿ ಎಸ್ಎಂಸಿ ಸದಸ್ಯರಲ್ಲಿ ಗಮನ ಹರಿಸ್ತಾ ಇರೋದು ಒಂದು ವಿಪರ್ಯಾಸ ಅಂತ ಹೇಳಬಹುದಾಗಿದೆ ಎಸ್ ಈಗ ಮಕ್ಕಳು ಕೂಡ ಅಲ್ಲಿ ಆರೋಗ್ಯವಾಗಿದ್ದಾರಾ ಶಿವಕುಮಾರ್ ಕೆಲವೊಂದು ಈಗ ಅಲ್ಲಿ ಒಬ್ಬರು ಜಾಗ ಅದು ಮಕ್ಕಳಿಗೆ ಪಾಠ ಪ್ರವಚನ ಮಾಡೋ ಇರಬಹುದು ಊಟ ಮಾಡ್ಲಿಕ್ಕೆ ಇರಬಹುದು ಒಂದು ಯೋಗ್ಯವಲ್ಲದಂತ ಒಂದು ಜಾಗ ಎಸ್ ಎಸ್ ಓಕೆ ಶಿವಕುಮಾರ್ ತಮ್ಮ ಮಾಹಿತಿಗೆ ಧನ್ಯವಾದಗಳು ಎಸಿಗ ಹೇಳ್ತಾ ಇದ್ರು ಎಷ್ಟೊಂದು ನಾವು ಎಷ್ಟು ಬಾರಿ ಮನವಿ ಮಾಡಿದ್ರು ಕೂಡ ಅಧಿಕಾರಿಗಳು ಮಾತ್ರ ಈ ಕಡೆಗೆ ಒಂದು ಇಲ್ಲಿ ಒಂದು ವ್ಯವಸ್ಥೆನ ಕಲ್ಪಿಸಿಕೊಡಲು ಮುಂದಾಗ್ತಾ ಇಲ್ಲ 15 ನಾವು ಕೆಲವೊಂದು ಬಾರಿ ಅಧಿಕಾರಿಗಳ ಗಮನಕ್ಕೂ ಕೂಡ ತಂದಿದ್ವಿ ಇಲ್ಲಿರುವಂತ ಪರಿಸ್ಥಿತಿಯನ್ನ ಕೂಡ ತೋರಿಸಿದ್ವಿ ಅವರು ಸ್ವತಃ ಈ ಜಾಗಕ್ಕೆ ಬಂದಾಗ ಅವರು ಕೂಡ ನೋಡಿದ್ರು ಆದರೂ ಕೂಡ ನಾವು ಮಾಡ್ಸ್ಕೊಡ್ತೀವಿ ಮುಂದೆ ಈ ರೀತಿಯಾಗಿ ಒಂದು ವ್ಯವಸ್ಥೆನ ಮಾಡ್ಸ್ಕೊಡ್ತೀವಿ ಅಂತ ಹೇಳಿದ್ರು ಆದ್ರೆ ಇಲ್ಲೂ ಅಧಿಕಾರಿಗಳು ಇತ್ತ ಕಡೆ ಬಂದಿಲ್ಲ ಬರ್ತಾರೆ ಹೋಗ್ತಾರೆ ಸುಮ್ಮನೆ ನೋಡ್ತಾರೆ ಮಾಡ್ಸ್ಕೊಡ್ತೀವಿ ಅಂತಾರೆ ಹೋಗ್ತಾರೆ ಆದ್ರೆ ಇಲ್ಲಿ
ಆ ಮಕ್ಕಳಿಗೆ ತೊಂದರೆ ಆಗ್ತಾ ಇರೋದು ಕೂಡ ಅರ್ಧಾಗ ಹೋದ್ರೆ ಆಯ್ತು ಅಲ್ಲಿ ನೋಡ್ಕೊಂಡು ಬಂದ್ರೆ ಆಯ್ತು ಅನ್ನೋದು ಕೂಡ ಈ ಒಂದು ನೆಗ್ಲಿಜೆನ್ಸ್ ಇಲ್ಲಿ ಎದ್ದು ಕಾಣ್ತಾ ಇದೆ. ಯಾಕಂದ್ರೆ ಪ್ರತಿದಿನ ಅಲ್ಲಿ ಹಾಗೆ ಪುಟ್ಟ ಪುಟ್ಟ ಮಕ್ಕಳು ಅಂಗನವಾಡಿಯ ಮಕ್ಕಳು ಕೂಡ ಅದೇ ಇದ್ದಾರೆ. ಈಗ ನಮ್ಗೆ ನೋಡಕ್ಕಾಗಲ್ಲ ಇವೆಲ್ಲ ದೃಶ್ಯಗಳನ್ನ ನೋಡಿದ್ರೆ ಇಷ್ಟೊಂದು ಕೆಟ್ಟ ಜಾಗದಲ್ಲಿ ಕುಳಿತು ಮಕ್ಕಳು ಪಾಠ ಕೇಳ್ತಾ ಇದ್ದಾರೆ ಅಂತ ನಮ್ಗೆ ಅನ್ಸುತ್ತೆ. ಆದ್ರೆ ಅಲ್ಲಿ ಸ್ವತಃ ಮಕ್ಕಳು ಅದನ್ನ ಅನುಭವಿಸ್ತಾ ಇದ್ದಾರೆ. ಪ್ರತಿದಿನಾನು ಚರಂಡಿ ಪಕ್ಕದಲ್ಲೇ ಕುಳಿತು ಪಾಠ ಕೇಳ್ತಾ ಇದ್ದಾರೆ. ಹಾಗೆ ಶಿಕ್ಷಕರು ಕೂಡ ಅಧಿಕಾರಿಗಳ ಗಮನಕ್ಕೂ ತಂದ್ರು ಕೂಡ ಪ್ರಯೋಜನ ಆಗ್ತಾ ಇಲ್ಲ ಅಂತ ಅವರು. ಹಾಗೆ ಪ್ರಧಾನಮಂತ್ರಿಗಳ ಸ್ವಚ್ಛ ಭಾರತ ಕನಸು ಎಲ್ಲಿದೆ ಇಲ್ಲಿ ಅಂತ ಇಲ್ಲಿ ಸ್ವತಃ ಅಲ್ಲಿ ಇರುವಂತಹ ಸ್ಥಳೀಯರು ಕೂಡ ಆರೋಪ ಮಾಡ್ತಾ ಇದ್ದಾರೆ. ಪ್ರತಿದಿನ ಮಕ್ಕಳಿಗೆ ಹೀಗೆ ಈ ಇಲ್ಲಿರುವಂತಹ ಜಾಗದಲ್ಲಿ ಪಾಠ ಕೇಳೋದು ಅಂತಂದ್ರೆ ಏನೋ ಹೆಚ್ಚು ಕಮ್ಮಿ ಮುಂದೆ ಅವ್ರಿಗೆ ಏನಾದರೂ ಆರೋಗ್ಯದಲ್ಲಿ ಏರುಪೇರು ಆಯಿತು ಅಂತಂದ್ರೆ ಇದಕ್ಕೆ ಹೊಣೆ ಯಾರು? ಅಧಿಕಾರಿಗಳು ಯಾಕೆ ಇದು ಈ ಒಂದು ವ್ಯವಸ್ಥೆ ಇವರಿಗೆ ಕಾಣಿಸ್ತಾ ಇಲ್ಲ? ಜನಪ್ರತಿನಿಧಿಗಳು ಕೂಡ ಯಾಕೆ ಇತ್ತ ಕಡೆ ಗಮನ ಹರಿಸ್ತಾ ಇಲ್ಲ ಅನ್ನೋದು ಕೂಡ ಇಲ್ಲಿ ಯಕ್ಷ ಪ್ರಶ್ನೆ ಕಾಡ್ತಾ ಇದೆ. ಎಸ್, ಇದರ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ಶಿಲ್ಪಾ ಪಿಡಿಒ ಅಣ್ಣೂರಕೆರೆ ಗ್ರಾಮದ ಶಿಲ್ಪಾ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಮೇಡಮ್, ಏನಿದು ಸತತವಾಗಿ 15 ವರ್ಷಗಳಿಂದ ಮಕ್ಕಳಿಗೆ ಈ ರೀತಿಯಾಗಿ ತೊಂದರೆ ಆಗ್ತಾ ಇದೆ, ಚರಂಡಿ ಪಕ್ಕದಲ್ಲೇ ಕುಳಿತು ಪಾಠ ಪ್ರವಚನ ಕೇಳುವಂತಹ ದುಸ್ಥಿತಿ ಇಲ್ಲಿ ನಿರ್ಮಾಣವಾಗ್ತಾ ಇದೆ, ಈಗ ನೀವೊಬ್ರು ಪಿಡಿಒ ಅಂತಂದ್ರೆ ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಮೇಡಮ್, ನಾನೀಗ ರೀಸೆಂಟ್ ಆಗಿ ಬಂದಿದ್ದೀನಿ, ಮಾಡಿಸ್ತೀನಿ ಮೇಡಮ್. ನಮ್ಮಲ್ಲಿ ಪೌರ ಕಾರ್ಮಿಕರ ಕೊರತೆ ಇದೆ, ಪೌರ ಕಾರ್ಮಿಕರಿಲ್ಲ, ಮಾಡಿಸ್ತೀನಿ ಮೇಡಮ್ ನಾನು. ಅಲ್ಲ, ಇದು 15 ವರ್ಷಗಳಿಂದ ಈ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ, ಹಾಗೆ ಸ್ಥಳೀಯರು ಕೂಡ ಅಲ್ಲಿ ನಿನ್ನೆ ಮೊನ್ನೆ ತಾನೇ ಮನವಿಯನ್ನ ಮಾಡಿದ್ದಾರೆ. ಹೌದು ಮೇಡಮ್, ನಾನೀಗ ಅಲ್ಲಿ ಬಂದು 6 ತಿಂಗಳಾಗಿದೆ. ಒಂದ್ಸಲ ಮಾಡಿಸಿದ್ವಿ, ಮತ್ತೆ ಇವಾಗ ಮಳೆ ಇದೆಯಲ್ಲ ಬೆಳ್ಕೊಂಡಿದೆ, ಮಾಡಿಸ್ತೀನಿ ಮೇಡಮ್ ನಾನು ಇವಾಗ. ಅಲ್ಲ ಮೇಡಮ್, ನೀವು ಕೂಡ ಈ ರೀತಿಯಾಗಿ ನಿಮಗೆ ಮನವಿಯನ್ನ ಮಾಡಿದರೆ, ಹಾಗೆ ನಿಮ್ಮ ಗಮನಕ್ಕೂ ಕೂಡ ತಂದಿದ್ದಾರೆ. ಆದಷ್ಟು ಬೇಗ ನೀವು ಈ ಜಾಗಕ್ಕೆ ಹೋಗಿ ಮುಂದಿನ ವ್ಯವಸ್ಥೆಯನ್ನ ಮಾಡಿಕೊಳ್ಳಲೇಬೇಕು. ಎಸ್, ನಾವು ಮತ್ತೆ ಇವರನ್ನ ಸಂಪರ್ಕ ಮಾಡಲು ಪ್ರಯತ್ನಿಸ್ತೀವಿ. ಆದರೂ ಕೂಡ ಮಕ್ಕಳಿಗೆ ಈ ರೀತಿಯಾಗಿ ತೊಂದರೆ ಆಗೋದು ಅಂತಂದ್ರೆ ಸಹಿಸಕ್ಕಾಗಲ್ಲ. ಇದು ಮುಂದಿನ ದಿನಗಳಲ್ಲಿ ಇದಕ್ಕೆ ವ್ಯವಸ್ಥೆ ಸಿಗುತ್ತಾ ಅನ್ನೋದು ಕೂಡ ಕಾದು ನೋಡಬೇಕಿದೆ.